ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ಆಡ್ ಶೂಟಿಂಗ್ ಗೆ ಬರಬೇಕಾದಂತ ಮಾಡೆಲ್ ಬಾಂಬೆಯಿಂದ ಬರಬೇಕಾದ್ರೆ ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲ್ ಸೇರಿದಾಳೆ ಅಲ್ಲ ನೀವೇನಾದರೂ ನಮಗೆ ಸಹಾಯ ಮಾಡಕಾಗುತ್ತಾ ಅಂತ ಅಂದ್ರೆ ನಿಮ್ಮಿಬ್ಬರ ಮಾತಿನ ಅರ್ಥ ಆ ಜಾಹೀರಾತು ಕಂಪನಿ ಅವರು ಹಿಂದೆ ನಮಗೆ ಬಹಳ ಸಹಾಯ ಮಾಡಿದ್ದಾರೆ ಈಗ ಅವರು ಬಹಳ ಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ ಆದ್ರಿಂದ ನಾವು ಅವರಿಗೆ ಸಹಾಯ ಮಾಡಬೇಕು ಅಂತ ತಾನೆ ಹೌದು ಅಂದ್ರೆ ನನ್ನ ಆಪರೇಷನ್ ಟೈಮ್ ಅಲ್ಲಿ ಅವರು ಕೇಳಿದ ತಕ್ಷಣ 25000 ಕೊಟ್ಟುಬಿಡ್ಲಿಲ್ವೇ ಈಗ ಅವರಿಗೆ ಲಕ್ಷಾಂತರ ರೂಪಾಯಿ ನಷ್ಟ ಆಗ್ತಾ ಇದೆಯಂತೆ ಉಪಕಾರಕ್ಕೆ ಪ್ರತ್ಯುಪಕಾರ ಮಾಡೋದು ಧರ್ಮ ಅದು ನನಗೂ ಗೊತ್ತು ಆದ್ರೆ ಆ ಕಂಪನಿಗೂ ನಮಗೂ ಇದುವರೆಗೂ ನಡೆದಿರೋದೆಲ್ಲ ವ್ಯಾಪಾರ ಅನ್ಸುತ್ತೆ ಶ್ರೀಲಕ್ಷ್ಮಿ ಫೋಟೋ ಬೇಕು ಅಂದ್ರು ಅದಕ್ಕೆ ದುಡ್ಡು ಕೊಟ್ರು ಅವಳ ಅಭಿನಯ ಬೇಕಿತ್ತು ಅದಕ್ಕೂ ದುಡ್ಡು ಕೊಟ್ರು ಈಗಲೂ ಅಷ್ಟೇ ಅವರು ಕೆಲಸ ಮಾಡ್ಕೊಟ್ರೆ ದುಡ್ಡು ಕೊಡ್ತಾರೆ ಇದರಲ್ಲಿ ವ್ಯವಹಾರ ಅಷ್ಟೇ ಅಲ್ವೇ ಕಾಣಿಸೋದು ಇದು ವ್ಯವಹಾರ ಅನ್ನೋದೇನೋ ನಿಜ ಆದರೆ ನಮ್ಮ ಶ್ರೀಲಕ್ಷ್ಮಿ ಮದುವೆ ಕ್ಯಾನ್ಸಲ್ ಆಗಿ ನಾವೆಲ್ಲ ಬೇಜಾರಿನಲ್ಲಿ ಇದ್ವಲ್ಲ ಆಗ ಆತ ಬಂದು ನಿಮ್ಮ ಮನೆ ಪರಿಸ್ಥಿತಿನಲ್ಲಿ ನಮ್ಮ ಕೆಲಸ ಮಾಡ್ಕೊಡಕ್ಕೆ ಆಗದೇ ಇದ್ರೆ ಪರವಾಗಿಲ್ಲ ಬಿಡಿ ಅಂದ್ರಲ್ಲ ಆಗ ಅವರು ವ್ಯವಹಾರಕ್ಕಿಂತ ವಿಶ್ವಾಸ ತೋರಿಸಿದ್ರು ಅಂತ ನಿಮಗೆ ಅನ್ಸಲ್ವೇನೋ ಆಗ ನಾವು ಸಂಕಟದಲ್ಲಿ ಇದ್ವಿ ಅಂತ ಅವರು ಕರುಣೆ ತೋರಿಸಿದ್ದು ನಿಜ ಅವರು ತೋರಿಸಿದ ಕರುಣೆಯಿಂದ ಅವರು ತಮಗೆ ನಷ್ಟ ಮಾಡ್ಕೋಬಾರದು ಅನ್ನೋ ದೃಷ್ಟಿಯಿಂದಲೇ ಶ್ರೀಲಕ್ಷ್ಮಿಗೆ ಕೆಲಸ ಮಾಡಕ್ಕೆ ಹೋಗು ಅಂತಂದೆ ಅದಕ್ಕೆ ಕಾರಣ ವ್ಯಾಪಾರ ವ್ಯಾಪಾರವಾಗಿ ಇರಲಿ ಅನ್ನೋದು ಅವರು ನಮಗೆ ಕರುಣೆ ತೋರಿಸೋದು ನಾವು ಅವರಿಗೆ ವಿಶ್ವಾಸ ತೋರಿಸೋದು ಆ ವಿಶ್ವಾಸದಿಂದ ಒಬ್ಬರಿಗೆ ನಷ್ಟ ಒಬ್ಬರಿಗೆ ಲಾಭ ಇವೆಲ್ಲ ರಗಳೆನೇ ಬೇಡ ಅನ್ನೋದು ನನ್ನ ಉದ್ದೇಶ ಆಗಿತ್ತು ಏನು ಅಂದ್ರೆ ವ್ಯವಹಾರನೋ ವಿಶ್ವಾಸನೋ ಅವರಿಬ್ಬರು ಬಂದು ನಮಗೆ ಸಹಾಯ ಮಾಡಿ ಅಂತ ಕೇಳಿಕೊಂಡಾಗ ಅದು ನಮ್ಮ ಕೈಲಿ ಆಗೋ ಸಹಾಯನ ನಮಗೆ ಆಗಲ್ಲ ಹೋಗಿ ಅಂತ ನಿಷ್ಠುರವಾಗಿ ಹೇಳಕ್ಕೆ ಮನಸ್ಸಾಗಲಿಲ್ಲ ಹಾಗಾದ್ರೆ ನೀವು ಅವ್ರ ಕೆಲಸ ಮಾಡೋಕೆ ಒಪ್ಪಿಕೊಂಡ್ರಾ ಇಲ್ಲ ಇಲ್ಲ ಹಾಗೇನು ಒಪ್ಪಿಕೊಂಡಿಲ್ಲ ನಿಮ್ಮನ್ನ ಕೇಳಿ ನೀವು ಒಪ್ಪಿದ್ರೆ ಫೋನ್ ಮಾಡಿ ತಿಳಿಸ್ತೀವಿ ಅಂತ ಹೇಳಿದೀವಿ ಅಷ್ಟೇ ಬಹಳ ಬುದ್ಧಿವಂತರು ನೀವು ನಾನು ಒಪ್ಪಿದ್ರೆ ಅವಳು ಕೆಲಸ ಮಾಡ್ತಾಳೆ ಅಂತ ಹೇಳಿದಿರಿ ಈಗ ಅವಳು ಕೆಲಸ ಮಾಡಕ್ಕೆ ಹೋಗಲಿಲ್ಲ ಅಂದ್ರೆ ನಾನು ಒಪ್ಪಲಿಲ್ಲ ಅಂತ ಹಾಗಾಯ್ತು ಅವರ ದೃಷ್ಟಿ ಒಳಗೆ ನಾನು ಒಬ್ಬ ಕೃತಜ್ಞತೆ ಇಲ್ಲದೆ ಕಠಿಣ ಮನಸ್ಸಿನ ವ್ಯಕ್ತಿ ಅಂತ ಆಗುತ್ತೆ ಆಗಲಿ ಬೇರೆಯವರು ನನ್ನ ಬಗ್ಗೆ ಏನು ಹೇಳ್ತಾರೆ ಅನ್ನೋ ಯೋಚನೆ ನನಗಿಲ್ಲ ಅವರು ನಿಮ್ಮ ಸಹಾಯ ಕೇಳಿದ್ದಾರೆ ನಿಮಗೂ ಅವ್ರಿಗೆ ಸಹಾಯ ಮಾಡೋ ಇಚ್ಛೆ ಇದೆ ಆ ಸಹಾಯಕ್ಕೆ ಪ್ರತಿಫಲವಾಗಿ ಒಂದಿಷ್ಟು ದುಡ್ಡು ಸಿಗುತ್ತೆ ಅನ್ನೋ ಸ್ವಾರ್ಥನೂ ಇರಬಹುದು ಇದಕ್ಕೆ ನಾನೇನು ಹೇಳಲಿ ಬಿಡ ಹಾಗಾದರೆ ನಾನು ನಾಳೆ ಮಾಡ್ಲಿಂಗಿಗೆ ಬರ್ತೀನಿ ಅಂತ ಫೋನ್ ಮಾಡಲಪ್ಪ ಮೊದಲನೇ ಸಾರಿ ಅನಿವಾರ್ಯ ಅಂತ ಅವ್ರು ಕೆಲಸ ಮಾಡಿದೆ ಎರಡನೇ ಸಾರಿ ಕರ್ತವ್ಯ ಅಂತ ಮಾಡಿದೆ ಈಗ ಉಪಕಾರ ಅಂತ ಮಾಡೋಕ್ಕೆ ಹೊರಟಿದೀಯ ನೀವು ಸಹಾಯ ಮಾಡಬೇಕು ಅಂದಾಗ ನಾನು ಅಡ್ಡಿ ಮಾಡೋಲ್ಲ